ಇವತ್ತು ನಾನು ರಾಜು ಆಲ್ಗುರವರು, ಅಮೀರ್ ಮುಶ್ರೀಫ್ ಅವರು, ಇನ್ನೂ ಅನೇಕ ನಾಯಕರು, ಆಜಾದ್ ಪಟೇಲ್ ಅವರು, ಕಾಂತಾ ನಾಯಕ್ ಅವರು, ಸಜ್ಜಾದ್ ಮುಶ್ರೀಫ್ ಅವರು, ಉಟ್ಟಪಾಲ್ ಅವರು, ಹೀಗೂ ಅನೇಕ ನಾಯಕರು ನಾವು ನಮ್ಮ ಚುನಾವಣೆ ಪ್ರಚಾರ ಇವತ್ತು ತೊರವಿಯ ಲಕ್ಷ್ಮೀ ದೇವಸ್ಥಾನದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ತೊರವಿ ನಮ್ಮ ಊರಿದು, ನನ್ನ ಊರು, ರಾಜು ಆಲ್ಗುರವ್ರ ಊರು ಕೂಡ ಇದೆ. ಹೀಗಾಗಿ ಇಲ್ಲಿಂದ ನಾವು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀವಿ. ಅಬ್ದುಲ್ ಮುಶ್ರೀಫ್ ಅವರು, ಅಮೀದ್ ಮುಶ್ರೀಫ್ ಅವರು ಹೋದ ಚುನಾವಣೆಯಲ್ಲಿ ಸ್ವಲ್ಪ ಅಂತರದಿಂದ ಸೋತಿದ್ರು. ಇನ್ನು 5,500 ಮತಗಳು ಬಿಟ್ಟರೆ ಅವರು ಆರಿಸಿ ಬರ್ತಿದ್ರು, ಅದರ ಅರ್ಧ ಅಂದರೆ 2,500. ಹೀಗಾಗಿ ಅಮೀದ್ ಮುಶ್ರೀಫ್ ಅವರು ಒಬ್ಬ ಸರಳ ವ್ಯಕ್ತಿ, ಎಲ್ಲ ಜನಸಾಮಾನ್ಯರ ಜೊತೆ ಬೆರೆತು ಹೋಗುವಂಥ ವ್ಯಕ್ತಿ, ಜನಸಾಮಾನ್ಯ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ. 5 ವರ್ಷ ಅವರು ಸೋತರು ಕೂಡ ಮನೆಯಲ್ಲಿ ಕೂತ್ಕೊಂಡಿಲ್ಲ, ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಕೊರೋನಾ ಹಿಡ್ಕೊಂಡು ಎಲ್ಲ ವಿಚಾರಗಳಲ್ಲಿ ಅವರು ತಮ್ಮ ಜನರ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ನಮಗೆ ನಿಶ್ಚಿತ ಇದೆ, ಈ ಚುನಾವಣೆಯಲ್ಲಿ ಹಮೀದ್ ಮುಶ್ರೀಫ್ ಅವರು 15-20 ಸಾವಿರ ಮತ, 25 ಸಾವಿರವರೆಗೆ ಮತದಿಂದ ನಾವು ಆರಿಸಿ ಕೊಡ್ತಾರೆ. ವಿಜಯಪುರ ಜಿಲ್ಲಾ ನಗರದ ಜನರು ಅಂತ ಸಂಪೂರ್ಣ ವಿಶ್ವಾಸ ಇದೆ. ಆ ರೀತಿ ನಮ್ಮ ಎಲ್ಲ ಪ್ರಯತ್ನಗಳು ನಾವೆಲ್ಲರೂ ಕೂಡಿ ಮಾಡ್ತೀವಿ. ಎಲ್ಲ ಹಿಂದೂ ಮುಸ್ಲಿಂ ಸಮುದಾಯರು, ಕ್ರಿಸ್ತ ಸಮುದಾಯರು, ಬೌದ್ಧ ಸಮುದಾಯರು ಎಲ್ಲರೂ ಕೂಡಿ ಹಮೀದ್ ಮುಶ್ರೀಫ್ ಅವರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ವಿಧಾನಸಭಾ ಚುನಾವಣೆ ಇದೆ, ಕರ್ನಾಟಕದಲ್ಲಿ ಒಟ್ಟು ನಾವು 130-140 ಸೀಟ್ಗಳನ್ನ ನಾವು ಪಡ್ಕೋತೇವೆ. ಎಲ್ಲಾ ಸರ್ವೆಗಳು ಕೂಡ ನೋಡಿದಿರಿ ನಿನ್ನೆ, ಸಿ ವೋಟರು ಮತ್ತೊಂದು ಬೇರೆ ಬೇರೆ ಸರ್ವೆಗಳು ಕೂಡ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ, ಜನರ ಸೇವೆಯನ್ನು ಮಾಡಲಿದೆ. ಏನು ಕೆಟ್ಟ ಹೆಸರು ತಂದಿರುವಂತಹ ಬಿಜೆಪಿ 40% ಸರ್ಕಾರ ಇದೆ, ಅದನ್ನು ಕಿತ್ತಾಕಿ ಇವತ್ತು ಜನಪರವಾದಂತಹ ಸರ್ಕಾರ, ರಾಜ್ಯದ ಘನತೆ ಗೌರವವನ್ನು ಹೆಚ್ಚಿಸುವಂತಹ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಬರಲಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ನಗರದ ಶಾಸಕರು ಮಾನಸಿಕ ಸ್ಥಿಮತ್ತನ್ನ ಕಳೆದುಕೊಂಡಿದ್ದಾರೆ ಅವರು. ಕಳೆದ 5 ವರ್ಷದಲ್ಲಿ ನಾವು ಗಮನಿಸ್ರಿ, ಅವ್ರಿಗೆ ಯಾರ್ಯಾರಿಗೆ ಬೈದಿಲ್ಲ, ಇದು ಯಡಿಯೂರಪ್ಪನವ್ರ ಜೊತೆ ಪ್ರಚಾರ ಹೋಗ್ತಾ ಇದಾರೆ. ಯಡಿಯೂರಪ್ಪನವರು ಯಡಿಯೂರಪ್ಪನ ಮಗನಿಗೆ ಸಿಕ್ಕಾಬಿಟ್ಟು ಮತ್ತು ಬೈದಿದ್ದಾರೆ ಅವರು. ಎಲ್ಲ ತಗ್ಗ ನೋಡಿ ಇತಿಹಾಸ. ಈ ಸರ್ಕಾರ ಬೊಮ್ಮಯ್ಯ ಅವ್ರ ಸರ್ಕಾರ, ಅವ್ರು ಹೇಳಿದ್ರು 12,500 ಕೋಟಿ, 1,250 ಕೋಟಿ ಕೊಟ್ಟು ಇವತ್ತು ಮುಖ್ಯಮಂತ್ರಿ ಕುರ್ಚಿ ಮಾರಾಟಕ್ಕೆ ಅಂತ ಹೇಳಿದ್ರು. ಯಾರಿಗೆ ಬಿಟ್ಟಿದ್ದಾರೆ, ಎಲ್ಲರಿಗೂ ಮಾತಾಡಿದವರು. ಎತ್ತಾಳವ್ರಿಗೆ ಎಲ್ಲರಿಗೂ ಬೈ ಚಟ ಅದು. ಹೀಗಾಗಿ ಯಾರು ಅವ್ರನ್ನ ಗಂಭೀರವಾಗಿ ಪರಿಗಣಿಸಿದ್ರು. ನಗರ ವಿಧಾಯಕರು ಹೇಳಕತ್ತಾರ, ಬಹಳಷ್ಟು ಡೆವಲಪ್ಮೆಂಟ್ ಮಾಡಿ, ನಮಗೆ ಪ್ರಚಾರ ಮಾಡುದು ಅವಶ್ಯಕತೆ ಇಲ್ಲ. ಯಾರು ನಗರ ವಿಧಾಯಕ ಜನ ನಿರ್ಧಾರ ಮಾಡ್ತಾರ? ನೀವು ಬಹಳಷ್ಟು ಕೆಲಸ ಮಾಡಿದಿರಿ, ನೀವು ಬಹಳಷ್ಟು ಬೈದಿದ್ದೀರಿ, ಬಹಳಷ್ಟು ಮಂದಿಗೆ ಅಪಮಾನ ಮಾಡಿದಿರಿ, ಬಹಳಷ್ಟು ಸಮಾಜಕ್ಕೆ ಅಪಮಾನ ಮಾಡಿದಿರಿ, ಬಹಳಷ್ಟು ಧರ್ಮಗಳ ಅಪಮಾನ ಮಾಡಿದಿರಿ. ಅವರೆಲ್ಲರೂ ಕಾಯ್ತಾ ಇದಾರೆ, ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ. ಈ ಸಲ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೆ, ಅವರು ಅದರಲ್ಲಿಂದ ಏನಾದ್ರು ಕಾಂಗ್ರೆಸ್ ಪ್ರಭಾವ ಬೀಳಬಹುದಾ? ನರೇಂದ್ರ ಮೋದಿ ಅವರು ಹಾಸನ ಬಂದಿದ್ರು, ಈಗೂ ಬರ್ತಾ ಇದಾರೆ ಅಂತ ಕೇಳಿದೀನಿ. ನರೇಂದ್ರ ಮೋದಿ ಅವರು ಬಂದ್ರು ಕೂಡ ಏನು ಕೂಡ ನಮಗೆ ಇಫೆಕ್ಟ್ ಆಗಲ್ಲ. ನರೇಂದ್ರ ಮೋದಿ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್, ಗ್ಯಾಸ್ ಸಿಲಿಂಡರ್ ರೇಟ್, ಸ್ಟೀಲ್, ಸಿಮೆಂಟ್, ಅಡಿಗೆ ಎಣ್ಣೆ ಎಲ್ಲವೂ ಕೂಡ ತುಟ್ಟಾಗ್ಯದ. ಅವ್ರು ಅಚ್ಚೇ ದಿನ ಬಂದಿಲ್ಲ, ಉದ್ಯೋಗ ಅವಕಾಶ ಸಿಕ್ಕಿಲ್ಲ, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಬಹಳ ಹೋಗಿದೆ. ಹಿಂಗಾಗಿ ನರೇಂದ್ರ ಮೋದಿ ಅವರ ಪ್ರಭಾವ ಏನು ಕೂಡ ಬೀರುದಿಲ್ಲ. ರಾಜ್ಯದಲ್ಲಿ ಇರೋ ಸರ್ಕಾರ ಒಂದೇ ಒಂದು ಮನೆ ಕಟ್ಟಿಲ್ಲ. ಈ ಸರ್ಕಾರ 40% ಕಮಿಷನ್ ಸರ್ಕಾರ, ಲೂಟಿ ಹೊಡಿತ ಸರ್ಕಾರನ ಕಿತ್ತು ಹಾಕಬೇಕು ಅಂತ ರಾಜ್ಯದ ಜನತೆ ನಿರ್ಧಾರ ಮಾಡಿದರು. ಥ್ಯಾಂಕ್ ಯು. ನೂರು ಅಮೀದ್ ಮುಶ್ರೀಫ್ ಅವರು ಆರಿಸಿ ಬರ್ತಾರೆ.